ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇದೀಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇವೆ. ಇನ್ನು ಯತ್ನಾಳ್ರವರ ಬಂಧನಕ್ಕಾಗಿ ಡಿಎಸ್ಎಸ್ ಆಗ್ರಹ ಪಡಿಸ್ತಾ ಇದೆ. ಡಿಎಸ್ಎಸ್ ನ ಅಧ್ಯಕ್ಷರು ಕೂಡ ಇದರಲ್ಲಿ ಹೆಚ್ಚಿನ ಧ್ವನಿಯನ್ನು ಎತ್ತಾ ಇದ್ದಾರೆ. ಶಾಸಕ ಯತ್ನಾಳ್ರನ್ನ ಕೂಡಲೇ ಬಂಧಿಸಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಬನ್ನಿ ಹಾಗಾದ್ರೆ ಶಾಸಕರು ಏನ್ ಹೇಳಿದ್ರು, ಈ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ನೋಡೋಣ. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರತಕ್ಕಂಥದ್ದನ್ನ ದಲಿತ ಸಂಘಟನೆಗಳು ಒಟ್ಟಾಗಿ ಹೇಳುತ್ತವೆ. ಯಾಕೆ ಅಂತ ಅಂದ್ರೆ ಟಿಪ್ಪು ಸುಲ್ತಾನ್ ಈ ದೇಶಕ್ಕೋಸ್ಕರ ಹೋರಾಡಿದಂತ ಮಹಾನ್ ವೀರ, ತನ್ನ ಮಕ್ಕಳನ್ನೇ ಒತ್ತೆ ಇಟ್ಟು ತನ್ನ ಜೀವವನ್ನೇ ಬಲಿದಾನ ಕೊಟ್ಟಂತಹ ಮಹಾನ್ ಶೂರ, ಕರ್ನಾಟಕದ ಪುತ್ರ ಆತ. ಹಾಗಾಗಿ ಅವರ ಬಗ್ಗೆ ಮಾತನಾಡತಕ್ಕಂತ ಅಧಿಕಾರ ಯಾರಿಗೂ ಇಲ್ಲ. ಯಾಕೆ ಅಂದ್ರೆ ಇದು ರಾಜಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವ. ಸರ್ವ ಜನಾಂಗದ ಶಾಂತಿ ತೋಟ ಆಗ್ಬೇಕಂತಕ್ಕಂಥ ಕರ್ನಾಟಕವನ್ನ ಬಸವನಗೌಡ ಪಾಟೀಲ್, ಯತ್ನಾಳ, ಆರ್ ಅಶೋಕ ಇಂತಹ ಕೆಲವರು ದುಷ್ಟ ಶಕ್ತಿಗಳು ಅವಹೇಳನಕಾರಿಯಾಗಿ ಮುಸ್ಲಿಮರ ಬಗ್ಗೆ ಮಾತನಾಡತಕ್ಕಂಥದ್ದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಕೋಮುವಾದವನ್ನ ಇಟ್ಕೊಂಡು ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಅಶೋಕ ಅವರದ ಒಂದು ತುಣುಕನ್ನು ಓದಿದೆ, ಇದು ಮುಸ್ಲಿಮರ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಇದು ಮುಸ್ಲಿಮರ ಸರ್ಕಾರ ಅಲ್ಲ, ಇದು ಪ್ರಜಾಪ್ರಭುತ್ವ ಸರ್ಕಾರ, ಪ್ರಜೆಗಳೇ ಓಟ್ ಕೊಟ್ಟು ಗೆಲ್ಸಿರ್ತಕ್ಕಂಥ ಸರ್ಕಾರ, ಮುಸ್ಲಿಮರ ಸರ್ಕಾರ ಅಲ್ಲ. ಇಂಥ ಅವಹೇಳನಕಾರಿ ಹೇಳಿಕೆ ಮಾತನ್ನು ಕೊಡುವುದರ ಮುಖಾಂತರ ಈ ಸಮಾಜದಲ್ಲಿ ಒಡಕನ್ನು ಉಂಟು ಮಾಡುವುದನ್ನ ಇವರೆಲ್ಲರೂ ಕೂಡ ನಿಲ್ಲಿಸಬೇಕು. ಸಂವಿಧಾನಬದ್ಧವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ನಾವೆಲ್ಲರೂ ಗೌರವಿಸೋಣ. ಯಾಕೆ ಅಂತ ಅಂದ್ರೆ ಈ ದೇಶದಲ್ಲಿ ಸ್ವತಂತ್ರ ಬಂದಾಗ 50 ಕೋಟಿ ಜನಸಂಖ್ಯೆ ಇತ್ತು, ಈಗ 140 ಕೋಟಿ ಜನಸಂಖ್ಯೆ. ಆದರೂ ಕೂಡ ಸಂವಿಧಾನದ ಅಡಿಯಲ್ಲಿ ಸಣ್ಣ ಪುಟ್ಟ ಘಟನೆಗಳನ್ನು ಬಿಟ್ಟರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸೌಹಾರ್ದತೆಯಿಂದ ಮಾನವೀಯತೆಯಿಂದ ಬದುಕ್ತಾ ಇದ್ದೀವಿ. ಇಂಥ ಬದುಕಿಗೆ ಕಿಚ್ಚನ್ನು ಹಚ್ಚತಕ್ಕಂಥ ಕೆಲಸವನ್ನ ಬಸವನಗೌಡ ಪಾಟೀಲ್ ಯತ್ನಾಳ ಮತ್ತೆ ನಮ್ಮ ಅಶೋಕ್ರಂತಕ್ಕಂಥ ಈ ಶಾಸಕರು ಇವರು ಇದನ್ನ ದಿನನಿತ್ಯ ಮಾಡ್ತಾ ಬರ್ತಾ ಇದ್ದಾರೆ ಪೇಪರಲ್ಲಿ. ಯಾರು ಕೂಡ ಇದಕ್ಕೆ ಮರುಳಾಗಂತ ಅವಶ್ಯಕತೆ ಇಲ್ಲ, ಯಾರು ಕೂಡ ಇದನ್ನು ಒಪ್ಪೋದಕ್ಕೂ ಸಾಧ್ಯ ಇಲ್ಲ. ಇದು ಪ್ರಜಾಪ್ರಭುತ್ವ, ಭೂತ್ವ ರಾಷ್ಟ್ರ, ನಾವೆಲ್ಲರೂ ಭಾರತೀಯರು. ಯಾಕೆ ಅಂತಂದ್ರೆ ಈ ದೇಶ ಸ್ವತಂತ್ರ ಬರಬೇಕಾದ್ರೆ ಮುಸ್ಲಿಮರು ಕೂಡ ತಮ್ಮ ಜೀವನ ಬಲಿದಾನ ಮಾಡಿದ್ದಾರೆ, ಎಲ್ಲಾ ಜನಾಂಗದವರು ಬಲಿದಾನ ಮಾಡಿ ಬಂದಿರತಕ್ಕಂಥ ಈ ಸ್ವಾತಂತ್ರ್ಯ. ಹಾಗಾಗಿ ಅನಾವಶ್ಯಕವಾಗಿ ಒಬ್ಬರನ್ನೊಬ್ಬರ ಮೇಲೆ ಎತ್ಕೊಳ್ತಕ್ಕಂಥ ಕೆಲಸವನ್ನು ಬಿಡಬೇಕು. ಯಾಕೆ ಸಂವಿಧಾನ ವಿರೋಧಿಯಾಗಿ ಮಾತನಾಡತಕ್ಕಂಥ ಯಾವುದೇ ಶಾಸಕರಾಗಿರಲಿ ಅವರನ್ನು ಶಾಸನಸಭೆಯಿಂದ ಸ್ಪೀಕರ್ ಅವರು ವಜಾ ಮಾಡಬೇಕು ಅಂತ ಹೇಳಿ ನಾವು ದಲಿತ ಸಂಘಟನೆಗಳ ಮುಖಾಂತರ ಒತ್ತಾಯ ಮಾಡ್ತೀವಿ.